ಇಲ್ಲಾಂದರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ, ಹೋರಾಟಕ್ಕೆ ಇಳಿತೀವಿ. ಪರವಾಗಿದ್ದೇವೆ ನಾವು, ರೈತರ ಬಗ್ಗೆ ಕೇಳೋದಕ್ಕೆ ಇನ್ನು ಬದುಕಿದ್ದೀವಿ ನಾವು. ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟ ರೈತರಿಂದ ಖರೀದಿ ಮಾಡುವ ಹಾಲಿಗೆ ಲೀಟರ್ಗೆ 2 ರೂ ಇಳಿಕೆ ಮಾಡಿರುವ ಕುರಿತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಮಯದಲ್ಲಿ ದರ ಏರಿಕೆಯ ವಿಷಯ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದರು. ಸೇವ್ ನಂದಿನಿ ಎಂದು ಅಭಿಯಾನ ಕೂಡ ಮಾಡಿದ್ದರು, ಆದರೆ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ದರಗಳನ್ನು ಏರಿಸಿದ್ದಾರೆ. ನಂದಿನಿ ಉಳಿಸಿ ಅಂತ ಹೇಳಿದಂತ ಸರ್ಕಾರ 23 ಆಗಸ್ಟ್ನಲ್ಲಿ ಮೊದಲನೇ ಸಲ ಹಾಲು ದರ ಏರಿಕೆ ಮಾಡಿದ್ರು. ಎಷ್ಟು ಮಾಡಿದ್ರು? 3 ರೂಪಾಯಿ ಮಾಡಿದ್ರು. ಈಗ ಮೊನ್ನೆ ನೋಡಿದಿರಿ, 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ 5 ರೂಪಾಯಿ ಆಯಿತು ಇದೇ ವರ್ಷದಲ್ಲಿ. ಏರಿಕೆ ಮಾಡಿದ 2 ರೂ ಹಾಗೂ ರೈತರಿಂದ ಕಡಿತ ಮಾಡಿದ 2 ರೂ ಸೇರಿದರೆ 4 ರೂ ಆಗುತ್ತದೆ. ಕೊಚಿಮುಲ್ನಲ್ಲಿ 12 ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದ್ದು ಈ ಹೆಚ್ಚುವರಿ 4 ರೂನಿಂದ ದಿನಕ್ಕೆ 48 ಲಕ್ಷ ರು ಹೆಚ್ಚುವರಿಯಾಗಿ ಬರುತ್ತಿದೆ. ಇದನ್ನು ರೈತರಿಗೆ ನೀಡುತ್ತಿಲ್ಲ, ರಾಸುಗಳ ಸಾಕಾಣಿಕೆ ದುಬಾರಿಯಾಗಿದೆ ಎಂದ ಅವರು. ಈ ಕೋಮಲ್ನ ಪುಣ್ಯಾತಮರಿಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲಿ ಏನು ಮಾಡಿದ್ದಾರೆ, ನಮ್ಮ ರೈತರಿಗೆ ಕೊಡುವಂಥ ದರ ಏನಿದೆ ಅದರಲ್ಲಿ 2 ರೂಪಾಯಿ ಒಂದು ಲೀಟ್ರಿಗೆ ಕಡಿಮೆ ಮಾಡಿದ್ದಾರೆ. ಈ 5 ರೂಪಾಯಿ ಗ್ರಾಹಕರ ಹತ್ರ ನೀವೇನು ವಸೂಲು ಮಾಡ್ತೀರಿ? ಅದರಲ್ಲಿ ಸ್ವಲ್ಪ ಆದರೂ ನೀವು ರೈತರಿಗೆ ಕೊಡಬೇಕಾಗಿತ್ತಲ್ಲ. ಒಂದು ಲೀಟ್ರಿಗೆ 3 ರೂಪಾಯೋ 1 ರೂಪಾಯಿ, ಒಂದು ಲೀಟ್ರಿಗೆ 2 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಇವತ್ತು ಕೋಮಲ್ ಉದಾಹರಣೆಗೆ 2 ರೂಪಾಯಿ ಇವತ್ತು ಏನು ನೀವು ಕಡಿಮೆ ಮಾಡಿದ್ದೀರಿ, ಈಗ 2 ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿದಿರಿ, ನಿಮ್ಮ ಆದಾಯ ಎಷ್ಟು? 4 ರೂಪಾಯಿ ಆಯಿತು ಒಂದು ಲೀಟ್ರ್. 12 ಲಕ್ಷ ಲೀಟ್ರು ಸರಿಸುಮಾರು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಸೇರಿ ಒಂದು ದಿವಸಕ್ಕೆ ಇವತ್ತು ಹಾಲು ಶೇಖರಣೆ ಆಗುತ್ತೆ. ಅಲ್ಲಿಗೊಂದು ದಿವಸಕ್ಕೆ ನಿಮ್ಗೆ ಎಷ್ಟಾಯಿತು? 48 ಲಕ್ಷ ಲಾಭ ಆಯಿತು. 12 ಲಕ್ಷ ಲೀಟ್ರ್ ಅಂದರೆ 4 ರೂಪಾಯಿ ಇಟ್ಕೊಂಡ್ರೆ 48 ಲಕ್ಷ ಅಧಿಕವಾಗಿ ನಿಮಗೆ ಬರ್ತಾ ಇದೆ. ಇದರಲ್ಲಿ ನೀವು ರೈತರಿಗೆ ಏನಾದರೂ ಪಾಸಾನ್ ಮಾಡಿದ್ದೀರಾ? ಇಲ್ಲ. ಈ ಹಿಂದೆ ನಾನು ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಒಕ್ಕೂಟ ರಚಿಸಲಾಗಿತ್ತು. ಆಗ 5 ಎಕರೆ ಜಾಗ ಮತ್ತು 50 ಕೋಟಿ ರು ಅನುದಾನಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತು. ಇಷ್ಟೆಲ್ಲ ಮಾಡಿದ್ರೂ ಹಾಲು ಒಕ್ಕೂಟವನ್ನ ರದ್ದು ಮಾಡಲಾಗಿತ್ತು. ಈಗ ಸರ್ಕಾರ ಮತ್ತೆ ಪ್ರತ್ಯೇಕ ಒಕ್ಕೂಟ ಮಾಡಲು ಪ್ರಯತ್ನ ಆರಂಭಿಸಿದೆ, ಇದನ್ನು ಸುಸಜ್ಜಿತವಾಗಿ ಮಾಡಲಿ ಎಂದರು. ನಾವು ಹಾಲು ಒಕ್ಕೂಟವನ್ನ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಳಿಸಬೇಕು ಅಂತ ನಾವು ಆದೇಶ ಮಾಡಿದ್ವಿ. 5 ಎಕರೆ ಹೆಚ್ಚುವರಿ ಜಮೀನು 50 ಕೋಟಿ ರೂಪಾಯಿ ಕೊಡಲಿಕ್ಕೆ ನಾವು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ವಿ ನಮ್ಮ ಹಿಂದಿನ ಸರ್ಕಾರ, ಬೊಮ್ಮಾಯಿರವರ ಸರ್ಕಾರ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಇ ನ್ಯೂಸ್ TV, ಚಿಕ್ಕಬಳ್ಳಾಪುರ.